ಹಾಯ್, ನನ್ನ ಹೆಸರು ರಂಗನಾಥ್ ಅಂತ. ನಾವೀಗ ಮಲ್ಟಿಪಲ್ ಕ್ರಾಪ್ಸ್ ಬೆಳೀತಾ ಇದೀವಿ ನೋಡಿ. ಈಗ ಇದು ಮೇನ್ಲಿ ಬಾಳೆ ಮತ್ತು ಅಡಿಕೆ ಎರಡು ಅಟ್ ಎ ಟೈಮ್ ಬೆಳೀತಾ ಇರ್ತೀವಿ. ಒಂದೇ ಇದರಲ್ಲಿ ಒಂದೇ ಖರ್ಚಿನಲ್ಲಿ ಎರಡು ಬೆಳೆ ಬೆಳೀತಾ ಇದ್ದೀವಿ. ಮೊದಲು ಬಂದ್ಬಿಟ್ಟು ಇದಕ್ಕೆ ಒಂದು ಪಟ ಹೊಡ್ಕೋಬೇಕು, ಹಾಗೆ ಒಂದು ಇದು ಕೆರೆ ಗೋಡ್ ಮಣ್ಣನ್ನು ಹಾಕ್ಬೇಕಿಲ್ಲಿ. ಇದು ಕೆರೆ ಗೋಡ್ ಮಣ್ಣು ಚೆನ್ನಾಗಿರ್ತದೆ, ಗೋಡ್ ಮಣ್ಣು ಒಳ್ಳೆ ಫಲವತ್ತಾಗಿರ್ತದೆ. ಕೆರೆ ಗೋಡ್ ಮಣ್ಣು ಇದು ಹಾಕ್ಬಿಟ್ರೆ, ಹಾಕ್ಬಿಟ್ಟು ಅದು ಮಧ್ಯಕ್ಕೆ ಒಳೆ ಮಾಡಿಬಿಟ್ಟು ನೀರು ಬಿಡಬೇಕು. ಏನಕ್ಕೆ ಹಿಂಗೆ ಮಾಡ್ತೀವಿ ಅಂದರೆ ಇಲ್ಲಿ ಇಲ್ಲಿ ಬಂದಿರೋ ನೀರು ಬಂದು ತುಂಬ ಹೊತ್ತು ತೇವಾಂಶ ಇರ್ತದೆ. ಸೊ ಅದಕ್ಕೋಸ್ಕರ ಈ ಥರ ಗುಡ್ಡ ಮಾಡಿರ್ತೀವಿ. ಬಾಳೆ ಬೆಳೆದು ಬಾಳೆ ನೆರಳುಗೋಸ್ಕರ ಬಾಳೆ ಹಾಕಿರೋದು ಅಡಿಕೆ ಮರಕ್ಕೆ. ಈಗ ನೋಡಿ ಅಲ್ಲಿ ಆಲ್ರೆಡಿ ಅಡಿಕೆ ಮರ ಬೆಳೆದಿದೆ ಆ ಕಡೆ. ಈಗ ಏನಿಲ್ಲ ಅಂದ್ರೂ ಒಂದು 10 ವರ್ಷ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಒಂದು ವರ್ಷಕ್ಕೆ ಏನಿಲ್ಲ ಅಂದರೆ 15-20 lakh rupees ಇನ್ಕಮ್ ಇದೆ ಹೇಳಬೇಕಂದ್ರೆ. ಇದು ಇನ್ ಬಿಟ್ವೀನಲ್ಲಿ ಸ್ವಲ್ಪ ದಿನ ಹೋದ್ಮೇಲೆ ಮಿಡಲಲ್ಲೂ ಕೂಡ ಬೇರೆ ಬೆಳೆಗಳನ್ನ ಬೆಳ್ಕೋಬೋದು. ನಾವು ಈ ಗ್ಯಾಪಲ್ಲಿ ಸಣ್ಣ ಸಣ್ಣ ತರಕಾರಿ ಅದು ಇದೆಲ್ಲ ಬೆಳ್ಕೋಬೋದು. 10 ವರ್ಷ ಶ್ರಮ ಬಿದ್ದರೆ ಖಂಡಿತವಾಗ್ಲೂ ಒಳ್ಳೆ ಬೆನಿಫಿಟ್ ಇದೆ. ಯಾವ ಸಾಫ್ಟ್ವೇರು ಯಾವ ಇಂಜಿನಿಯರು ಯಾರು ಇಷ್ಟು ಯಾವ ಸ್ಯಾಲ್ರಿಗೂ ಕಮ್ಮಿ ಇಲ್ಲ, ರೈತ ಯಾವುದು ಕಮ್ಮಿ ಇಲ್ಲ ಅಂತ ನೋಡಿ ನಮ್ಮ ಇಲ್ಲಿ ಪ್ರೂವ್ ಮಾಡಿದ್ವಿ ನಾವು ಅಷ್ಟೇ. ಥ್ಯಾಂಕ್ ಯು.